ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಗುಂಬಳ್ಳಿಯಿಂದನೇ ಇಲ್ಲಿಂದನೇ ವರ್ಕ್ ಮಾಡ್ತೀನಿ. ನಾನು ಇ ಪಿ ಎಸ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕೊರೋನಾ ಟ್ರಸ್ಟು ಎಲ್ಲಿ ಆರೋಗ್ಯ ಸೇವೆ ಸಿಗ್ತಾ ಇಲ್ಲ ಅಂತ ಇಂಟಿರಿಯಲ್ಲಿರುವಂಥ ಜನಗಳಿಗೆ ಸೇವೆಯನ್ನು ನಾವು ಟ್ರಸ್ಟ್ ವತಿಯಿಂದ ಕೊಡ್ತಾ ಇದ್ದೀವಿ. ಈ ಒಂದು ಆಸ್ಪತ್ರೆಗೆ ಬರೋದ್ರಿಂದ ಎಲ್ಲ ರೋಗಿ ಉಚಿತವಾಗಿ ಒಂದು ಸೌಲಭ್ಯನ ಟ್ರೀಟ್ಮೆಂಟನ್ನು ನಾವು ಕೊಡ್ತೀವಿ. ಮತ್ತು ಇದು ಎಲ್ಲರಿಗೂ ಹತ್ತಿರ ಇರೋದ್ರಿಂದ ಸರ್ಕಾರದಿಂದ ಅವ್ರ ಹತ್ರ ಬರೋಕ್ಕೆ ಆಸ್ಪತ್ರೆ ಬರೋಕ್ಕೆ ಈಸಿ ಆಗುತ್ತೆ. ಮತ್ತು ನಾವು ರೆಗ್ಯುಲರಾಗಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯ ರಕ್ಷಾ ಸಮಿತಿ ಅಂತ ಗುಂಬಳ್ಳಿ ಒಂದು ಕಮಿಟಿ ಇದೆ. ಈ ಕಮಿಟಿಯು ಇದನ್ನೆಲ್ಲ ಕೆಲಸ ಕಾರ್ಯಗಳನ್ನು ಪರಿಶೀಲಿಸಿ ಇದು ನಿರ್ವಹಣಾ ವೆಚ್ಚನ ಅದನ್ನು ಭರಿಸ್ತಾ ಇದೆ. ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕರೋನಾ ಟ್ರಸ್ಟ್ ಹೆಚ್ಚುವರೆಗೆ ಏನು ಮಾಡಿದೆ ಅಂದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟೈಮ್ ಟೈಮ್ಸ್ ಕರೆಂಟ್ ಪವರ್ ಗ್ರಿಡ್ ಎಲ್ಲ ಕಟ್ ಆಗ್ತಾ ಇತ್ತು. ಅದಕ್ಕೆ ಸಮಸ್ಯೆ ಆಗಬಾರ್ದು, ಜನಗಳು ತೊಂದರೆ ಆಗಬಾರ್ದು, ನಾವು ಇದನ್ನು ಸೋಲಾರ್ ಸಿಸ್ಟಮ್ ಎಲ್ಲ ಇದು ಉಪಯೋಗಿಸಿದ್ದೀವಿ. ಈಗ ಈ ಕೇಂದ್ರಕ್ಕೆ ಸೋಲಾರ್ ಅಳವಡಿಸೋದ್ರಿಂದ ಪೇಷೆಂಟ್ಗಳು ಯಾರೂ ಕಾಯುವಾಗಿಲ್ಲ, ಆಟೋಕ್ಲೇಮ್ ಮಿಷಿನ್ ಆಗಲಿ ಯಾವುದೇ ಆಗಲಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದರಿಂದ ಪೇಷೆಂಟ್ಗಳು ಸರಾಗಿ ಬಂದು ತೋರಿಸ್ಕೊಂಡು ಯಾರು ವೆಯ್ಟ್ ಮಾಡಿದ ರೀತಿ ಕ್ಲೀನಾಗಿ ತೋರಿಸ್ಕೊಂಡು ಹೋಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಇದು ಕರೋನಾ ಟ್ರಸ್ಟ್ ಕಡೆಯಿಂದ ಹೊಸ ಬಿಲ್ಡಿಂಗ್, ಅತಿ ಶೀಘ್ರದಲ್ಲೇ ನಾವು ಇದನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಸಮಗ್ರವಾಗಿ ನಾವು ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ, ಇದನ್ನು ಬೇರೆ ಪ್ರಾಥಮಿಕ ಆರೋಗ್ಯ ಎಲ್ಲ ಬಂದು ನೋಡಿ ಇದನ್ನು ಅವರ ಪಿ ಎಸ್ ಸಿಗಳಲ್ಲೂ ಇದನ್ನು ಉತ್ತಮವಾಗಿ ಸರಳವಾಗಿ ಅದನ್ನು ಅಳವಡಿಸ್ಕೊಂಡು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಬೇಕಂತ ಹೇಳ್ತಾ ಇದ್ದೀನಿ.